ಮೇಡಮ್ ಎಲ್ಲಾ ಕಡೆ ಶೂಟ್ ಮಾಡ್ತಾವ್ರ ಬಿಡಿ, ಕೇಳಿ ಎಲೆಕ್ಷನ್ ಕಮಿಷನ್ ಅಲ್ಲಿ ಕೇಳಿ, ನೀವೆಲ್ಲ ಇದೆ ಫಸ್ಟ್ ಇಂಡಕ್ಷನ್ ಮಾಡ್ತೀರಿ ಸರ್ ಪ್ಲೀಸ್ ಮಾಡ್ತಿದ್ದೀರಿ ಮೇಡಮ್, ಹೇಳಿ ಮೇಡಮ್ ಕಂಪ್ಲೇಂಟ್ ಮಾಡಿ ಮೇಡಮ್, ಯಾವ್ದ ಫಸ್ಟ್ ಇಂಡಕ್ಷನ್ ಮೇಡಮ್ ನೀವು ಫಸ್ಟ್ ಅಲ್ಲ ಸರ್, ಮತ್ತೆ I am also telling the same thing, no ma'am. ಇಲ್ಲ ಸರ್ ಹೇಳ್ಬೇಕು, ಸೀಕ್ರೆಟ್ ಇರ್ತೀನಿ. ಒಂದೇ ಯಾವ್ದಾದ್ರು ಓಕೆ ಸರ್, ನಿಮ್ಗೆ ಇಷ್ಟ ಆಗಿರುವಂತದ್ದು ಒಂದೇ ಓದ್ತದೆ. ಖಂಡಿತ ಜೂನ್ ಓದ್ತಾರೆ ಏನ್ ಗೊತ್ತಾಗ ಸ್ಟಾಪ್ ಮಾಡಪ್ಪ ಸಾಕು. ಏನ್ ಹೇಳೋದು, ವೋಟ್ ಮಾಡಿದೀವಿ, ನಮ್ಮ ಹಕ್ಕು, ನಮ್ಮ ಮತ ಚಲಾಯಿಸಿದೀವಿ, ಖುಷಿ ಆಗುತ್ತೆ. ಆ್ಯಂಡ್ ಈ ಬೂತಲ್ಲಿ ತುಂಬಾ ಜನ ಬಂದಿದ್ದಾರೆ ಇವತ್ತು, ಸೊ ಬಹಳ ಖುಷಿ ಆಯ್ತು. ಇಷ್ಟು ವರ್ಷದಲ್ಲಿ ನಾನು ಇಷ್ಟು ಜನ ಬಂದಿರೋದನ್ನ ನೋಡಿರಲಿಲ್ಲ. ಭಾಳ ದೊಡ್ಡ ಕ್ಯೂ ಇತ್ತು, ಆಮೇಲೆ ತುಂಬ ಹಿರಿಯರು ಬರ್ತಾಯಿದ್ದಾರೆ, ತುಂಬ ಜನ ಅವರ ಜವಾಬ್ದಾರಿನ ನಿಭಾಯಿಸೋಕ್ಕೆ ವೋಟ್ ಹಾಕಂದ್ರೆ ನಾನೇ ಒಂದು ಜನರ ಹತ್ರ ಮಾತಾಡಿಸ್ದೆ. ಚೆನ್ನಾಗಿತ್ತು ಅನುಭವ. ಸಾಕಷ್ಟು ಜನ ಇನ್ನೂ ಮನೆ ಬಿಟ್ಟು ಹೊರಗಡೆ ಬರೋ ಉತ್ಸಾಹ ತೋರಿಸ್ತಾ ಇಲ್ಲ, ಯುವಕರು ಸ್ಪೆಷಲಿ ವೃದ್ಧರೆಲ್ಲ. ಇಂಥವ್ರಿಗೆ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ, ಅವ್ರು ಏನು ಅಂದ್ಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ ಈ ಒಂದು ನಮ್ಮ ದೇಶದಲ್ಲಿ ಅನ್ನೋದು ನನಗಿನ್ನೂ ಅರ್ಥ ಆಗ್ತಿಲ್ಲ. ಇದು ಡೆಮೊಕ್ರೆಟಿಕ್ ಕಂಟ್ರಿ, ಈ ಥರ ಬ್ಯೂಟಿಫುಲ್ ಆಗಿರೋದು ಎಲ್ಲ ದೇಶಗಳಲ್ಲೂ ಸಿಗಲ್ಲ. ಇದರಲ್ಲಿ ನಾವೊಂದು ಆಯ್ಕೆ ಬೇರೆ ಮಾಡ್ಕೋಬೋದು, ಆ ಆಯ್ಕೆನ ಸ್ವಲ್ಪ ಜವಾಬ್ದಾರಿನ ನಿಭಾಯಿಸ್ಕೊಳ್ಳೋ ಅಂತ ಸ್ವಲ್ಪ ಕರ್ತವ್ಯಗಳನ್ನ ತಲೆಲಿಟ್ಕೊಂಡು ಯೋಚನೆ ಮಾಡಿದಾಗ ಜೀವನದ ಬಗ್ಗೆ ಅರ್ಥವಾಗುತ್ತೆ ಅಂತ ನನಗನ್ಸುತ್ತೆ. ಇದ್ಯಾಕೋ ಇದು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ನಾವು ನೋಡ್ತಾನೆ ಇದ್ದೀವಿ ಇಷ್ಟೊಂದು ನೆಟ್ವರ್ಕು, ಇಷ್ಟೊಂದು ಫೋನು, ಇಷ್ಟೊಂದು ಡಿಜಿಟಲ್, ಇಷ್ಟು ಮಟ್ಟಕ್ಕೆ ಪಬ್ಲಿಕ್ಗೆ ಹೇಳಬೇಕಾದ್ರೂ ಇನ್ನೂ ಯಂಗ್ಸ್ಟರ್ಸ್ ಬಂದಿಲ್ಲ ಬರ್ತಾ ಇಲ್ಲ ಅಂದರೆ ಬಹಳ ಬೇಜವಾಬ್ದಾರಿತನ ತೋರಿಸ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇದರಿಂದ ಮುಂದಕ್ಕೆ ಆಗೋ ಅನಾಹುತಗಳಿಗೆ ಇವರುಗಳೇ ಕಾರಣರಾಗ್ತಾರೆ ಅಂತಲೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಒಂದು ಬೇಸರವಾದ ವಿಚಾರನ ನಿಮ್ಮ ತಲೆ ಮೇಲೆ ನೀವು ಯಾರು ಹಾಕಬಾರ್ದು ಅಂದರೆ ದಯವಿಟ್ಟು ಬಂದು ಇವತ್ತು ಓಟ್ ಹಾಕಿ, ದಯವಿಟ್ಟು ನಿಮಗೆ ಬೇಕಾಗಿರೋ ನಾಯಕರನ್ನ ಗೆಲ್ಲಿಸ್ಕೊಂಡು ನಿಮಗೆ ಬೇಕಾಗಿರೋ ಪಾರ್ಟಿನ ಗೆಲ್ಲಿಸ್ಕೊಳ್ಳಿ. ಇಲ್ಲಿ ಯಾರು ಯಾರನ್ನ ಫೋರ್ಸ್ ಮಾಡಿದ್ರು ತಾನೆ ಇದನ್ನೇ ಬಂದು ಓಟ್ ಹಾಕಿ, ಇಲ್ಲೇ ಬಂದು ಓಟ್ ಹಾಕಿ ಅಂತ. ನಮಗೆಲ್ಲ ತಿಳುವಳಿಕೆ ಇದೆ ತಾನೆ, ನಮಗೆ ಯಾರು ಬೇಕು, ನಮಗೆ ಎಂಥವ್ರು ಬೇಕು, ನಮಗೆ ಎಂಥವ್ರನ್ನ ಆಯ್ಕೆ ಮಾಡ್ಕೋಬೇಕು. ಇಲ್ಲಿ ಯಾರು ಬಂದು ಏನು ಎಕ್ಸಾಮ್ನ ಬರೆಸ್ತಾ ಅದರಲ್ಲಿ ಯಾರಿಗೂ ಎಕ್ಸಾಮಿನೇಷನ್ಸ್ ಅನ್ನು ಕೊಡ್ತಿಲ್ವಲ್ಲ, ಬಂದ್ಬಿಟ್ಟು ನೀವು ಓಟ್ ಹಾಕ್ಬೇಕು. ಅದನ್ನೇ ಮಾಡಲ್ಲ ಅಂದರೆ ಅಟ್ಲೀಸ್ಟ್ ಅರ್ಥ ಮಾಡ್ಕೋಬೇಕು ಈಗಾರು ಅಂತ ನನಗೆ. ಇದಕ್ಕೆ ಬೆಳಿಗ್ಗೆ ನಾವು ನೋಡಿದಾಗ ವೀಲ್ ಚೇರಲ್ಲಿ ತುಂಬ ಜನ ಹೆಚ್ಚು ಈ ಬೂತಲ್ಲಿ ಒಂದು 15-20 ಜನ ವೀಲ್ ಚೇರಲ್ಲಿ ಬಂದು ಓಟ್ ಹಾಕಿದ್ರು, ನಿಮಗೂ ಕಾಲ್ ಪೇನ್ ಇತ್ತು ಆದರೂ ಬಂದು ಓಟ್ ಹಾಕಿದ್ರು. ಸೊ ಹಾಗಾಗಿ ಆ ಒಂದು ಇನ್ಸ್ಪಿರೇಷನ್ ಬಗ್ಗೆ ಹೇಳಿದ್ರೆ ಅದು ದೇಶ ಪ್ರೇಮ, ನಮಗಿರೋ ಕಾಳಜಿ ದೇಶದ ಬಗ್ಗೆ, ಇಲ್ಲಿರೋ ಜನಗಳ ಬಗ್ಗೆ ಒಂದು ಕಾಳಜಿ. ಯಾರ್ಯಾರಿಗೆ ಕಾಳಜಿ ಇದೆಯೋ ಅವರೆಲ್ಲ ಬಂದಿದ್ದಾರೆ ಇಲ್ಲಿ. ಯಾರ್ಯಾರಿಗೆ ತುಂಬ ಅದನ್ನು ಪದಗಳು ಸಿಗ್ತಾ ಇಲ್ಲ ನನಗೆ ಹೇಳೋಕ್ಕೆ, ಹೇಳಬಾರ್ದು ಈ ಮಾಧ್ಯಮದವ್ರ ಮುಂದೆ, ಅದು ತಪ್ಪು ಅಂತ ಅನ್ನಿಸ್ತಾ ಇದೆ. ಇವಾಗ ತಿದ್ಕೋಬೇಕು ಇದನ್ನೆಲ್ಲ. ಬಂದ್ಬಿಟ್ಟು ಅಚ್ಚುಕಟ್ಟಾಗಿ ಓಟ್ ಹಾಕಿದಾಗ ಮುಂದಕ್ಕೆ ಮಕ್ಕಳು ನಾವೇನು ಹೇಳ್ಕೊಡ್ತೀವಿ, ಇವರು ಅವ್ರ ಮಕ್ಕಳಿಗೆಲ್ಲ ಏನು ಹೇಳ್ಕೊಡ್ತಾರಂತೆ, ನಾವೆಲ್ಲ ಓಟ್ ಹಾಕಿಲ್ಲ ನೀವು ಹಂಗೆ ಬೆಳೀರಿ ಏನಾರ ದೇಶ ಮಾರ್ಕೋಣ ಅಂತ ಹೇಳ್ಕೊಡ್ಬೇಕಾ? ಇದೆಲ್ಲ ತಪ್ಪು ಅನ್ನಿಸ್ತದೆ. ದೇಶನ ಕಾಪಾಡ್ಕೋಬೇಕಂದ್ರೆ ದಯವಿಟ್ಟು ನಿಮ್ಮ ಜವಾಬ್ದಾರಿನ ಎತ್ಕೊಂಡು ಕೈಗೆ ಅದನ್ನ ನಿಭಾಯಿಸ್ಕೊಳ್ಳಿ ಅಂತ. ಇಲ್ಲಿ ಏನು ಬಂದ್ಬಿಟ್ಟು ಒಂದು ಬೆರಳು ಹಿಂಗೆ ಅಂತಾರಪ್ಪ ನೋಡಿ ಇಷ್ಟೇ, ಇದೊಂದು ಹಾಕ್ಬಿಡುವಕ್ಕೆ ಕಷ್ಟನಾ? ಈಗಲಾರ ತಿಳ್ಕೊಳ್ಳಿ, ಸ್ವಲ್ಪ ಯಾರು ಇದನ್ನ ನೋಡಿದ್ರೆ ದಯವಿಟ್ಟು ಎದ್ಬಿಟ್ಟು ಮುಖ ತಿಳ್ಕೊಂಡು ಹೋಗ್ಬಿಟ್ಟು ದಯವಿಟ್ಟು ಓಟ್ ಹಾಕ್ಬಿಟ್ಟು ಬನ್ನಿ ಅಂತ ಹೇಳಿ. ಥ್ಯಾಂಕ್ ಯು ಸರ್.